ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಬಂದಿದೆ ಆ ಒಂದು ಹೊಸ ಅಪ್ಡೇಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದೀನಿ ಹೌದು ಫ್ರೆಂಡ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಹೆಸರು ಆಗಿರಬಹುದು ಡೇಟ್ ಆಫ್ ಬರ್ತ್ ಆಗಿರಬಹುದು ಮೇಲು ಫೀಮೇಲು ಅಡ್ರೆಸ್ ಮತ್ತೆ ಲ್ಯಾಂಗ್ವೇಜ್ ಇವುಗಳನ್ನು ಚೇಂಜಸ್ ಮಾಡೋಕೆ ಆನ್ಲೈನ್ ನಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ 5 ನಿಮಿಷದಲ್ಲಿ ಆನ್ಲೈನ್ ಮುಖಾಂತರ ಇವೆಲ್ಲವನ್ನ ಕರೆಕ್ಷನ್ ಮಾಡಬಹುದು ಹೆಸರು ಆಗಿರಬಹುದು ಡೇಟ್ ಆಫ್ ಬರ್ತ್ ಆಗಿರಬಹುದು ಅಡ್ರೆಸ್ ಆಗಿರಬಹುದು ಮತ್ತೆ ಮೇಲ್ ಫೀಮೇಲ್ ಆಗಿರಬಹುದು ಇವುಗಳನ್ನು ಆನ್ಲೈನ್ ಮುಖಾಂತರ ನೀವು ಕರೆಕ್ಷನ್ ಮಾಡಬಹುದು ಆದರೆ ಇದಕ್ಕಿಂತ ಹಿಂದೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ನಿಮಗೆ ಆನ್ಲೈನ್ ನಲ್ಲಿ ಕರೆಕ್ಷನ್ ಮಾಡೋಕೆ ಯಾವುದೇ ರೀತಿಯ ಆಪ್ಷನ್ ಇದ್ದಿಲ್ಲ ಅಂದ್ರೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಸೆಂಟರ್ ಗೆ ಹೋಗಬೇಕಾಗುತ್ತಿತ್ತು ಅಲ್ಲಿ ಹೋಗಿ ಲೈನ್ ನಿಂತುಕೊಂಡು ನಿಮಗೆ ಹೆಸರು ಡೇಟ್ ಆಫ್ ಬರ್ತ್ ಮೇಲ್ ಫೀಮೇಲ್ ಇವುಗಳನ್ನು ಚೇಂಜ್ ಮಾಡಿಸಬಹುದಾಗಿತ್ತು ಆದರೆ ಈಗ ಆನ್ಲೈನ್ ನಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂದ್ರೆ ಹೊಸ ಅಪ್ಡೇಟ್ ನಲ್ಲಿ ಆನ್ಲೈನ್ ಮುಖಾಂತರ ಇವುಗಳನ್ನ ನೀವು ಚೇಂಜಸ್ ಮಾಡಬಹುದು ಅಂದ್ರೆ ಮನೆಯಲ್ಲೇ ಕೂತುಕೊಂಡು ಆನ್ಲೈನ್ ಮುಖಾಂತರ ಚೇಂಜಸ್ ಮಾಡಬಹುದು ಇದರನ್ನ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ಕೊಡ್ತಾ ಇದೀನಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ಮುಖಾಂತರ ಡೇಟ್ ಆಫ್ ಬರ್ತ್ ಹೆಸರು ಮತ್ತೆ ಅಡ್ರೆಸ್ ಮತ್ತೆ ಮೇಲ್ ಫೀಮೇಲ್ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವುದಾದ್ರು ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು UIDAI.government.in ಅಂತ ಹಾಕಿ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಆಫೀಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಇಲ್ಲಿ ನೀವು ನೋಡ್ತಿರಬಹುದು ಮೊದಲ ಆಪ್ಷನ್ ಗೆಟ್ ಆಧಾರ್ ಕೆಳಗಡೆ ಅಪ್ಡೇಟ್ ಆಧಾರ್ ಅಂತ ಎರಡನೇ ಆಪ್ಷನ್ ಕಾಣ್ತಾ ಇದೆ ಈ ಅಪ್ಡೇಟ್ ಆಧಾರ್ ನಲ್ಲಿ ಬಂದ್ರೆ ನಿಮಗೆ ಅಪ್ಡೇಟ್ ಡೆಮೋಗ್ರಾಫಿಕ್ಸ್ ಡಾಟಾ ಆನ್ಲೈನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಯಾವ ರೀತಿ ಆನ್ಲೈನ್ ಕರೆಕ್ಷನ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಆನ್ಲೈನ್ ನಲ್ಲಿ ಏನೆಲ್ಲ ಕರೆಕ್ಷನ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾನೆ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಅಡ್ರೆಸ್ ಅಂಡ್ ಲ್ಯಾಂಗ್ವೇಜ್ ಆನ್ಲೈನ್ ಅಂತ ಅಂದ್ರೆ ಇವುಗಳನ್ನು ಆನ್ಲೈನ್ ಮುಖಾಂತರ ನೀವು ಚೇಂಜ್ ಮಾಡಬಹುದು ಇಲ್ಲಿ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಇದೆಯಲ್ಲ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ನ ಹಾಕಿ ಸೆಂಡ್ ಓಟಿಪಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸೆಂಡ್ ಓಟಿಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಗೆ ಓಟಿಪಿ ಬರುತ್ತೆ ಓಟಿಪಿ ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಓಟಿಪಿ ನೇ ಬಂದ ನಂತರ ಇಲ್ಲಿ ಓಟಿಪಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರಬಹುದು ಅಪ್ಡೇಟ್ ಡೆಮೋಗ್ರಾಫಿಕ್ಸ್ ಡಾಟಾ ಅಂತ ಇದೆಯಲ್ಲ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಂತರ ನಿಮಗೆ ನೋಡ್ತಿರಬಹುದು ಇಲ್ಲಿ ಆನ್ಲೈನ್ ನಲ್ಲಿ ಏನೆಲ್ಲ ಕರಪ್ಷನ್ ಮಾಡಬಹುದು ಮನೆಯಲ್ಲೇ ಕೂತ್ಕೊಂಡು ಅನ್ನೋದನ್ನ ತೋರಿಸಿದ್ದಾರೆ ಒಂದು ಆಧಾರ್ ಕಾರ್ಡ್ ಯಾವ ಲ್ಯಾಂಗ್ವೇಜ್ ನಲ್ಲಿ ಬೇಕು ನಿಮಗೆ ಆ ಲ್ಯಾಂಗ್ವೇಜ್ ನಲ್ಲಿ ಆನ್ಲೈನ್ ನಲ್ಲಿ ಚೇಂಜ್ ಮಾಡಬಹುದು ಮತ್ತೆ ಎರಡನೇದು ನೇಮ್ ಅನ್ನು ಆನ್ಲೈನ್ ಮುಖಾಂತರ ಚೇಂಜ್ ಮಾಡಬಹುದು ಮತ್ತೆ ಮೇಲ್ ಫೀಮೇಲ್ ನ ಆನ್ಲೈನ್ ಮುಖಾಂತರ ಚೇಂಜ್ ಮಾಡಬಹುದು ಡೇಟ್ ಆಫ್ ಬರ್ತ್ ನ ಆನ್ಲೈನ್ ಮುಖಾಂತರ ಚೇಂಜ್ ಮಾಡಬಹುದು ಅಡ್ರೆಸ್ ಅನ್ನು ಚೇಂಜ್ ಮಾಡಬಹುದು ಇಲ್ಲಿ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಇವೆರಡು ಇನ್ನು ಅಪ್ಡೇಟ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಇವು ಕೂಡ ಕರಪ್ಷನ್ ಆಗುವಂತ ಆಪ್ಷನ್ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರಬಹುದು ಹೆಸರನ್ನ ಆನ್ಲೈನ್ ಮುಖಾಂತರ ಮೂರು ಸಲ ನೀವು ಚೇಂಜಸ್ ಮಾಡೋಕೆ ನಿಮಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಮತ್ತೆ ಮೇಲ್ ಫೀಮೇಲ್ ನ ಒಂದು ಸಲ ಮಾತ್ರ ನೀವು ಚೇಂಜಸ್ ಅನ್ನು ಮಾಡಬಹುದು ಮತ್ತೆ ಡೇಟ್ ಆಫ್ ಬರ್ತ್ ನ ಆನ್ಲೈನ್ ನಲ್ಲಿ ಒಂದು ಸಲ ಮಾತ್ರ ನೀವು ಚೇಂಜಸ್ ಅನ್ನು ಮಾಡೋಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ನಾವು ಇವತ್ತಿನ ವಿಡಿಯೋದಲ್ಲಿ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ನ ಆನ್ಲೈನ್ ಮುಖಾಂತರ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂದ್ರೆ ನಿಮಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ಇಲ್ಲಿ ನಾನು ಹೆಸರು ಅಂದ್ರೆ ನೇಮ್ ಮತ್ತೆ ಡೇಟ್ ಆಫ್ ಬರ್ತ್ ಎರಡನ್ನ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ ಯಾವುದು ಚೇಂಜ್ ಮಾಡಬೇಕು ಅನ್ಸುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರಬಹುದು ಹೆಸರನ್ನ ಎಷ್ಟು ಸಲ ನೀವು ಆನ್ಲೈನ್ ನಲ್ಲಿ ಕರಪ್ಷನ್ ಮಾಡಬಹುದು ಡೇಟ್ ಆಫ್ ಬರ್ತ್ ನ ಎಷ್ಟು ಸಲ ಕರಪ್ಷನ್ ಮಾಡಬಹುದು ಮತ್ತೆ ಜೆಂಡರ್ ನ ಎಷ್ಟು ಸಲ ಕರಪ್ಷನ್ ಮಾಡಬಹುದು ಅನ್ನೋದನ್ನ ಕೊಟ್ಟಿರ್ತಾನೆ ಇದನ್ನ ನೋಡ್ಕೊಂಡು ಕೆಳಗಡೆ ಎಸ್ ಐ ಆಮ್ ಅವೇರ್ ಆಫ್ ದಿಸ್ ಅಂತ ಇದೆಯಲ್ಲ ಈ ಬಾಕ್ಸ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನೀವು ಸೆಲೆಕ್ಟ್ ಮಾಡ್ಕೊಂಡಂತ ಆಪ್ಷನ್ ಬರುತ್ತೆ ಅಂದ್ರೆ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ನ ಚೇಂಜ್ ಮಾಡಬೇಕಾಗುತ್ತೆ ಇಲ್ಲಿ ಹೆಸರು ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಇರ್ತಿರಲ್ಲ ಆ ರೀತಿ ಹೆಸರನ್ನ ನೀವು ಇಲ್ಲಿ ಮೊದಲೇ ಆಪ್ಷನ್ ನಲ್ಲಿ ನೀವು ಹಾಕಬೇಕಾಗುತ್ತೆ ಎಂಟರ್ ದಿ ಡೀಟೇಲ್ಸ್ ಅಂದ್ರೆ ಇಲ್ಲಿ ಎಂಟರ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಇರ್ತಾರೆ ಆ ರೀತಿ ಹೆಸರನ್ನ ಹಾಕಿ ಫ್ರೆಂಡ್ಸ್ ಹೆಸರನ್ನ ಹಾಕಿದ ನಂತರ ಇಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಕೂಡ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ನಲ್ಲಿ ಇದು ನಿಮಗೆ ಆಟೋಮೆಟಿಕ್ ಆಗಿ ಇದು ಇಲ್ಲಿ ತಗೊಳುತ್ತೆ ಅಂತಾನೆ ಹೇಳ್ಬೋದು ನಂತರ ನೀವು ಏನ್ ಮಾಡ್ಬೇಕು ಕೆಳಗಡೆ ಬರಬೇಕಾಗತ್ತೆ ಇಲ್ಲಿ ಕೆಳಗಡೆ ಬಂದ್ರೆ ಈ ಹೆಸರಿಗೆ ಸಂಬಂಧಪಟ್ಟಂತೆ ಸೇಮ್ ಡಾಕ್ಯುಮೆಂಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಮೇಲೆ ಯಾವ ರೀತಿ ಹೆಸರಾಗಿರುತ್ತೆ ಅದೇ ರೀತಿ ಹೆಸರು ಇರುವಂತ ಒಂದು ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ಇಲ್ಲಿ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಇದೇ ಹೆಸರು ಉಳ್ಳಂತ ಒಂದು ಡಾಕ್ಯುಮೆಂಟ್ ಯಾವ್ದಿದೆ ಅದನ್ನ ಇಲ್ಲಿ ಲಿಸ್ಟ್ ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಪಾಸ್ಪೋರ್ಟ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐಡಿ ಡ್ರೈವಿಂಗ್ ಲೈಸೆನ್ಸ್ ಗೌರ್ಮೆಂಟ್ ಫೋಟೋ ಐಡಿ ಮತ್ತೆ ನರೇಗಾ ಜಾಬ್ ಕಾರ್ಡ್ ಹಲವಾರು ಇದಾವೆ ಇಲ್ಲಿ ಯಾವ್ದಾದ್ರು ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ
ಇಲ್ಲಿ ನಿಮ್ಮ ನಿಮ್ಮಲ್ಲೇ ಇರುವಂತಹ ಒಂದು ಡಾಕ್ಯುಮೆಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ಆ ಡಾಕ್ಯುಮೆಂಟ್ ನ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಆ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೋಡ್ತಬಹುದು ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಹೆಸರಿಗೆ ಸಂಬಂಧಪಟ್ಟಂಥದ್ದು ಆಯಿತು. ಈಗ ನಂತರ ಡೇಟ್ ಆಫ್ ಬರ್ತ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ನ ಯಾವ ರೀತಿ ನಿಮಗೆ ಚೇಂಜ್ ಮಾಡಬೇಕೋ ಆ ಒಂದು ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಎಂಟರ್ ದಿ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಡೇಟ್ ಆಫ್ ಬರ್ತ್ನ ಅಂದರೆ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಇರ್ತೀರ ಆ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಹಾಕಿ. ಈ ರೀತಿಯಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಿ ನಿಮ್ಮ ಹತ್ರ ಇದೇ ಡೇಟ್ ಆಫ್ ಬರ್ತ್ ಇರುವಂಥ ಒಂದು ಡಾಕ್ಯುಮೆಂಟ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇರುವಂಥ ಒಂದು ಡಾಕ್ಯುಮೆಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟು, ಬರ್ತ್ ಸರ್ಟಿಫಿಕೇಟು, ಮತ್ತು ಪಾನ್ ಕಾರ್ಡು, ಮಾರ್ಕ್ಸ್ ಕಾರ್ಡ್ಗಳು ಆಗಿರ್ಬೋದು, ಮತ್ತು ಇತರೆ ಇಲ್ಲಿ ಡಾಕ್ಯುಮೆಂಟ್ ಯಾವುದಿದ್ದಾವೆ ನಿನ್ನ ಹತ್ರ ಅವನ್ನ ನೀವು ಒಂದು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಪಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಂತರ ನೀವು ಆ ಒಂದು ಡಾಕ್ಯುಮೆಂಟ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಡಾಕ್ಯುಮೆಂಟ್ನ ಕೂಡ ನಾನು ಇಲ್ಲಿ ಪಾನ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀನಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಪ್ರಿವ್ಯೂ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೀವು ನೋಡ್ತಿರ್ಬೋದು ಇಲ್ಲಿ ಹೆಸರನ್ನ ಚೇಂಜ್ ಮಾಡೋಕ್ಕೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ರೆ, ಮತ್ತು ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡೋಕ್ಕೆ ಮತ್ತು ಪಾನ್ ಕಾರ್ಡ್ನ ಅಪ್ಲೋಡ್ ಮಾಡಿದ್ರೆ, ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ, ಈ ಕ್ಯಾಪ್ಚರ್ ಕೋಡ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಬಂದಂಥ ಒಂದು OTPನ ಮತ್ತೆ ಇಲ್ಲಿ ಕೆಳಗಡೆ ಎಂಟರ್ OTP ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಒಂದು ಬಾಕ್ಸ್ ಇದೆ, ಆ IRB ಕನ್ಫರ್ಮ್ ವಿತ್ ದಟ್ ಅಂತ ಆ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಮೇಕ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮಗೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಅಂದರೆ ನಾನು ಇಲ್ಲಿ ಪೇಮೆಂಟ್ ಮಾಡ್ತಾ ಇಲ್ಲ, ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಮೇಕ್ ಪೇಮೆಂಟ್ ಅಂತಂದರೆ ನಿಮಗೆ ಕಾರ್ಡ್ ಮುಖಾಂತರ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ, ಭೀಮ್ UPI ಮುಖಾಂತರ ನೀವು 50 ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ ನಂತರ ನಿಮಗೆ ಅಲ್ಲೇ ನೀವು ಪೇಮೆಂಟ್ ಕನ್ಫರ್ಮೇಷನ್ ಆದಮೇಲೆ ನಿಮಗೆ ಒಂದು URN ನಂಬರ್ ಬರುತ್ತೆ. ಈ URN ನಂಬರ್ನ ನೀವು ಒಂದು ಪ್ರಿಂಟ್ಔಟ್ನ ತೆಗೆದು ಇಟ್ಕೊಳ್ಬೇಕಾಗುತ್ತೆ. ಆ ಒಂದು URN ನಂಬರ್ ಮುಖಾಂತರ ನೀವು ಮುಂದಿನ ದಿನಗಳಲ್ಲಿ ಅದರ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಮತ್ತು ನೀವೇನು ಅಪ್ಡೇಟಿಗೆ ಕೊಟ್ಟಿರ್ತೀರ, ಒಂದು ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅವು ಕೇವಲ ಒಂದು 4-5 ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ. ನೀವು ಅದರ ಸ್ಟೇಟಸನ್ನು ಚೆಕ್ ಮಾಡೋದ್ರ ಮುಖಾಂತರ ನಿಮಗೆ ಅದು ಅಪ್ಡೇಟ್ ಆಗೈತೆ ಅಲ್ಲ ಅಂತ ಈ ರೀತಿಯಾಗಿ ನೀವು ತಿಳ್ಕೊಳ್ಬೋದು. ಫ್ರೆಂಡ್ಸ್, ನಂತರ ಇದರ ಒಂದು ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಮೇನ್ ಪೇಜ್ಗೆ ಬಂದು ಇಲ್ಲಿ ನಿಮಗೆ ಅಪ್ಡೇಟ್ ಯುವರ್ ಆಧಾರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದರಲ್ಲಿ ಬಂದರೆ ನಿಮಗೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಚೆಕ್ ಆನ್ಲೈನ್ ಡೆಮೋಗ್ರಫಿಕ್ ಅಪ್ಡೇಟ್ ಸ್ಟೇಟಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅಂದರೆ ನಿಮಗೆ ಏನು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಮತ್ತೆ ನಿಮ್ಮ ಒಂದು URN ನಂಬರ್, ನಿಮಗೆ ಒಂದು ಏನು URN ನಂಬರ್ ಅಥವಾ SRN ನಂಬರ್ ಅಂತ ಬಂದಿರುತ್ತೆ, ಆ ನಂಬರ್ನ ನೀವು ಹಾಕಿ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರು, SRN ನಂಬರು, ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ. ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವೇನು ಅಪ್ಡೇಟಿಗೆ ಆನ್ಲೈನ್ನಲ್ಲಿ ಕಳಿಸಿರ್ತೀರ ಅದು ಅಪ್ಡೇಟ್ ಆಗೈತೆ ಇಲ್ಲ ಅನ್ನೋದನ್ನು ಇಲ್ಲಿ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು. ಇಲ್ಲಿ ಒಂದು ವೇಳೆ ಅಪ್ಡೇಟ್ ಆದ ನಂತರ ನೀವೇನು ಮಾಡ್ಬೋದು, ಬೇಕಾದರೆ ಹೊಸದೊಂದು ಪ್ರಿಂಟನ್ನು ನೀವು ಆರ್ಡರ್ ಮಾಡಿ 50 ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಹೊಸ ಪ್ರಿಂಟರ್ ಬರುತ್ತೆ. ನಿಮಗೆ ಅಂದರೆ ಹೊಸ ಆಧಾರ್ ಕಾರ್ಡ್ ಬರುತ್ತೆ, ಅದರಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಮತ್ತು ಹೆಸರು ಚೇಂಜ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು.